ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಒಂದು ಕಾರ್ಯಕ್ರಮದ ಪ್ರಾರಂಭೋತ್ಸವ, ಅದಕ್ಕೆ ಬೇಕಾದಂತಹ ಕೆರೆ ಕಟ್ಟೆಗಳನ್ನು ಮಾಡುವಂಥದ್ದು, ಬಾಕಿ ಎಲ್ಲ ಆ ಕೆಲಸ ಕಾರ್ಯಗಳನ್ನು ಮಾಡುವಂತ ಈ ಒಂದು ಸಮಾರಂಭದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದಂತ ನಮ್ಮೆಲ್ಲರ ಪ್ರೀತಿಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರೇ, ಕಂಬಳ ಸಮಿತಿಯ ಅಧ್ಯಕ್ಷರಾದಂತಹ ಗೌರವ ಅಧ್ಯಕ್ಷರಾದಂತಹ ಪ್ರಕಾಶ್ ಹೆಗ್ಡೆ, ನನ್ನ ಆತ್ಮೀಯ ಮಿತ್ರರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರೇ, ಶಾಸಕ ಮಿತ್ರರಾದಂತಹ ಹರೀಶ್ ಅವರೇ, ಕಂಬಳ ಸಮಿತಿಯ ಅಧ್ಯಕ್ಷ ಹೇಳಿ ಕೇಳಿ ಹಿಂದೆ ನನ್ನ ಶಿಷ್ಯ ಈಗ ಡಿ ಕೆ ಶಿವಕುಮಾರ್ ಶಿಷ್ಯರಾಗಿ ಕನ್ವರ್ಟ್ ಆಗಿದ್ದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ಹೆಗ್ಡೆ, ವೇದಿಕೆ ಮೇಲೆ ಉಪಸ್ಥಿತರುವಂತ ಎಲ್ಲ ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ ಸೇರಿದಂತ ಸಜ್ಜನ ಬಂಧು ಬಗೆಯವರೇ, ಕಂಬಳ ಮಾಧ್ಯಮದಲ್ಲಿ ಪ್ರಾಯಶಃ ಇವತ್ತಿನ ಈ ಒಂದು ಕಾರ್ಯಕ್ರಮ ಇದರಲ್ಲಿ ಅತ್ಯಂತ ಸಂತೋಷಪಟ್ಟ ಮೊದಲನೇ ವ್ಯಕ್ತಿ ಯಾರಾದ್ರಿದ್ರೆ ಅದು ಸದಾನಂದ ಗೌಡ ಅಂತ ಹೇಳಲಿಕ್ಕೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಪುಣ್ಯಭೂಮಿಯಲ್ಲಿ ಜನ್ಮ ವ್ಯಕ್ತಿ, ರಾಜಕಾರಣದಲ್ಲಿ ಆ ಭಾಗದ ಜನರ ಆಶೀರ್ವಾದವನ್ನು ಪ್ರಾರಂಭದಲ್ಲಿ ಪಡೆಕೊಂಡು ತದನಂತರ ರಾಜ್ಯ ಕೇಂದ್ರ ಬೇರೆ ಬೇರೆ ಹಂತಗಳಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಅವಕಾಶ ಒದಗಿಸಿ ಹುಟ್ಟೂರಿಗೆ ಏನಾದ್ರು ಮಾಡಬೇಕು, ಹುಟ್ಟೂರಿನ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳು ಇದು ರಾಜ್ಯದಾದ್ಯಂತ ದೇಶದಾದ್ಯಂತ ಜಗತ್ತಿನಾದ್ಯಂತ ವಿಸ್ತರಣೆ ಆಗಬೇಕು ಅಂತ ಹೇಳುವಂತ ಮನೋಭಾವ ನಂಬಿಕೆ. ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಅದ್ಭುತ ಜಿಲ್ಲೆ ಶಿವಕುಮಾರ್ರೇ, ನೋಡ್ಲಿಕ್ಕೆ ಒಂದು ಹೆಬ್ಬಾವಿನ ಹಾಗೆ, ಒಂದು ಕಡೆ ನಮ್ಮ ಪಶ್ಚಿಮ ಘಟ್ಟ, ಇನ್ನೊಂದು ಕಡೆ ಬೋರ್ಗೆರೆಯಂತ ಅರಬ್ಬಿ ಸಮುದ್ರ, ಇದರ ಮಧ್ಯದಲ್ಲಿ ಹೆಬ್ಬಾವಿನ ಹಂಗೆ ಇರುವಂತ ಆ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡಿನ ಆ ಭಾಗಗಳು ಪ್ರಾಯಶಃ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದಾಗೆ ದಕ್ಷಿಣ ಕನ್ನಡದ ಈ ಭಾಗದ ಜನ ಮುಟ್ಟದಂತ ಕ್ಷೇತ್ರವೇ ಇಲ್ಲ. ಅದು ರಾಜಕಾರಣದಿಂದ ಹಿಡಿದು ಭೂಗತ ಜಗತ್ತಿನಿಂದ ಹಿಡಿದು ಸಿನಿಮಾ ಜಗತ್ತಿನಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಪರಿಣಾಮವನ್ನು ಬೀರಿದಂತ ಯಾವುದಾದ್ರೊಂದು ಸಮುದಾಯ ಸಮಾಜ ಆಗಿದ್ರೆ ಅದು ಉಡುಪಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಎಂದು ಹೇಳಿ ಕೇಳಿ ಅಂತ ಒಂದು ಕ್ಷೇತ್ರದಲ್ಲಿ ಹುಟ್ಟಿದಂತ ನನಗೆ, ನಾನು ಮಾತ್ರ ಅಲ್ಲ ನಿಮ್ಮ ಪಾರ್ಟಿಯ ವೀರಪ್ಪ ಮೊಯ್ಲಿ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆದ ಕಾರಣ ಕೇವಲ ಒಂದೇ ಪಾರ್ಟಿಗೆ ಸೀಮಿತವಾಗಿ ಆಗಲಿಲ್ಲ, ಒಂದು ರೀತಿಯ ಭಾವನಾತ್ಮಕವಾದಂತಹ ಸಂಬಂಧವನ್ನ ಬೆಳೆಸುವಂತದಲ್ಲಿ ದಕ್ಷಿಣ ಕನ್ನಡದವರು ಅತ್ಯಂತ ಪ್ರಮುಖರು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಬಂಡ ಸಮಾಜದ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ. ಪ್ರಾಯಶಃ ಒಂದು ರೀತಿಯಲ್ಲಿ ವಿಶಿಷ್ಟವಾದಂತಹ ವಿಚಾರಗಳನ್ನ ಎಲ್ಲ ಕಡೆ ತಲುಪಿಸಬೇಕು ಅಂತ ಹೇಳುವಂತದ್ದು ದಕ್ಷಿಣ ಕನ್ನಡ. ನಮ್ಮಲ್ಲಿರುವಂತಹ ಸಂಸ್ಕೃತಿ ಸಂಪ್ರದಾಯಗಳು ಅದು ಭೂತಕೋಲದಿಂದ ಹಿಡಿದು ಅಶ್ವಥ್ ನಾರಾಯಣರ ಕಾಂತಾರದವರೆಗೆ ನಾವು ನಡೆದಂತ ಎಲ್ಲಾ ಸಂಗತಿಗಳನ್ನು ಎಲ್ರಿಗೆ ತಲುಪಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಈ ರೀತಿ ಏನೋ ಎಲ್ಲ ಒಂದು ಕಡೆ ತಿಂಡಿ ಊಟಕ್ಕೆ ಏನು ತೊಂದರೆ ಇಲ್ಲ, ಈಗಾಗಲೇ ಪ್ರಕಾಶ್ ಶೆಟ್ಟರು ಹೇಳ್ತಾ ಇದ್ರು 1 ಕೋಟಿ ಜನ ದಕ್ಷಿಣ ಕನ್ನಡ ಆ ಕರಾವಳಿಯ ಜನ ಕಾಸರಗೋಡಿಂದ ನಮ್ಮ ಕುಂದಾಪುರದವರೆಗೆ 1 ಕೋಟಿಯಷ್ಟು ಜನ ಬೊಂಬೈಯಲ್ಲಿದ್ದಾರೆ, ಸುಮಾರು 10 ಲಕ್ಷ ಜನ ಬ್ಯಾಂಗ್ಳೂರಿನಲ್ಲಿದ್ದಾರೆ ಅಂತ ಹೇಳುವಂತ ಮಾತನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಬೇರೆ ಭಾಗದ ಜನರಿಗಿಂತ ವಿಭಿನ್ನವಾದಂತಹ ರೀತಿಯ ಒಂದು ನಡವಳಿಕೆ ಭಾರತೀಯ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರದ್ದು ಎಲ್ಲವನ್ನು ನಾವು ಕೊಟ್ಟಿದ್ದೇವೆ. ತಿಂಡಿ ತಿನಿಸು ಇವತ್ತು ಉಡುಪಿ ಹೋಟೆಲ್ಗಳಿಗೆ ಹೋಗದಂತ ಜನ ಇಲ್ಲ, ಬೇರೆ ಎಲ್ಲಿಯೂ ಕ್ಯೂ ಇರಲಿಲ್ಲ. ಉಡುಪಿ ಹೋಟೆಲ್ಗಳ ಮುಂದೆ ಸಾಧಾರಣ ಸಾಯಂಕಾಲ ಹೊತ್ತಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಕ್ಯೂ ರೀತಿಯಲ್ಲಿ ಅಲ್ಲಿ ಕ್ಯೂ ಇರುವಂತದನ್ನು ನೀವು ಕಂಡಿದ್ದೀರಿ. ಆದ್ರೆ ಒಂದು ಮಾತ್ರ ಉಳಿದಿತ್ತು, ಕಂಬಳ. ಆ ಕಂಬಳ ಸಾಮಾನ್ಯ ಆ ಒಂದು ಕ್ರೀಡೆ ಅಲ್ಲ, ಒಂದು ಕಡೆಯಿಂದ ಪ್ರಾಣಿಗಳನ್ನ ಮನುಷ್ಯನ ರೀತಿ ತರಬೇತಿ ಮಾಡುವಂತಹ ಮಾನವೀಯತೆಯ ಕೊಡುಗೆಯನ್ನ ಪ್ರಾಣಿಗಳಿಗೆ ಕೊಡಬೇಕಾದಂತ ಅದ್ಭುತವಾದಂತಹ ಕ್ರೀಡೆ ಅದು ಕಂಬಳ ಅಂತ ಹೇಳುವಂತ ನಾವೆಲ್ಲ ಜ್ಞಾಪಕ ನಮ್ಮ ಕಡಂಬರಲ್ಲೇ ಕೂತಿದೆ. ಪ್ರಾಯಶಃ ಇದಕ್ಕೆಲ್ಲ ಒಂದು ವೇಗವನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ.
ನಾವು ಕಂಬಳದ ಆ ಕೋಣಗಳನ್ನ ಶಿವಕುಮಾರ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನು ಕೂಡ ಅಷ್ಟು ಪ್ರೀತಿಯಿಂದ ನೋಡೋದಿಲ್ಲ. ಆ ಎಣ್ಣೆ ಹಾಕಿ ಮಸಾಜ್, ಏರ್ ಕಂಡೀಷನ್ ರೂಮ್ಗಳು, ಫ್ಯಾನ್ಗಳು, ಅವಕ್ಕೆ ಕೊಡುವಂತ ತಿಂಡಿಗಳು, ಅಶ್ವಥ್ ನಾರಾಯಣರೆ ನಿಮಗೂ ಕೂಡ ನಾವು ಕೊಡ್ಲಿಕ್ಕಿಲ್ಲ ಅಂತ ತಿಂಡಿಗಳನ್ನ ನಾವು ನಮ್ಮ ಶೆಟ್ಟರು ಹೇಳ್ತಾರೆ ಸ್ವಿಮ್ಮಿಂಗ್ ಪೂಲ್ ಕೋಣಗಳಿಗೆ, ಮನುಷ್ಯರಿಗೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಅನ್ನು ನಿರ್ಮಿಸಿಕೊಟ್ಟ. ಅಂದ್ರೆ ಎಲ್ಲ ಒಂದು ರೀತಿಯಲ್ಲಿ ಒಂದು ವಿಶಿಷ್ಟವಾದಂತ ಕಲೆ ಇದು. ಈ ಕಲೆಯನ್ನ ಎಲ್ರಿಗೂ ತಲುಪಿಸಬೇಕು ಅಂತ ಹೇಳುವಂತ ಪ್ರಯತ್ನ ಈ ಹಿಂದೆ ಕೂಡ ಬೆಂಗಳೂರಿನ ನಮ್ಮ ತುಳುಕೂಟದವರು ಮಾಡಿದ್ರು. ನಮ್ಮ ಕಾರ್ಪೊರೇಟರ್ ರಾಜೇಂದ್ರ ಕುಮಾರ್ ಇರ್ಬೋದು, ನಮ್ಮ ಕಾರ್ಪೊರೇಟರ್ ಉಮೇಶ್ ಶೆಟ್ಟರ್ ಇರ್ಬೋದು, ಇವರೆಲ್ಲ ಹಿಂದೆ ಕೂಡ ಇದಕ್ಕೆ ಪ್ರಯತ್ನ ಪಟ್ಟದ್ದನ್ನು ನಾನು ಕಂಡಿದ್ದೇನೆ. ಕಳೆದ ಬಾರಿ ನೆಲಮಂಗಲದಲ್ಲಿ ಮಾಡಬೇಕು ಅಂತ ಹೇಳುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆವು, ಆದ್ರೆ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅಶೋಕರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ಎಂಎಲ್ಎ ಆಗಿ ಅವರು ಬಂದ ಮೇಲೆ ಮಾತ್ರ ಇದಾಗಬೇಕು ಅಂತ ಹೇಳುವಂತ ಚಿಂತೆ ಏನಾಗ್ತೀವಿ. ಇವತ್ತು ಆ ಕಾಲ ಕೂಡಿ ಬಂದಿದೆ. ನಾನು ರಾಜಕಾರಣ ಮಾತಾಡ್ತಾ ಇಲ್ಲ, ಆದ್ರೆ ಇವತ್ತು ಆ ಕಾಲ ಕೂಡಿ ಬಂದಿದೆ. ಒಂದು ಉತ್ಕೃಷ್ಟ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳುವಂತದ್ದು, ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಅವರು ಹೇಳುವಂತಹ ವಿಚಾರಗಳನ್ನು ನೀವೆಲ್ಲ ಕೇಳಿದ್ದೀರಿ. ಪ್ರಾಯಶಃ ನಾನು ಯಾವುದೇ ಸರ್ಟಿಫಿಕೇಟ್ಗೋಸ್ಕರ ನಿಮ್ಮಲ್ಲಿ ಮಾತಾಡ್ತಾ ಇಲ್ಲ. ಕಾಲ ಬಂದಿತ್ತು ಕಂಬಳವನ್ನ ಬಿಟ್ಟು ಬಿಡಬೇಕು ಅಂತ ಹೇಳುವಂತ ತೀರ್ಮಾನವನ್ನ ಎಲ್ಲರೂ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ 1 ವರ್ಷಗಳ ಕಾಲ ನಾನು ಆಡಳಿತ ಮಾಡುವಂತ ಸಂದರ್ಭದಲ್ಲಿ 10 ಕಂಬಳಗಳಿಗೆ 10 ಲಕ್ಷದ ಹಾಗೆ 1 ಕೋಟಿ ರೂಪಾಯಿಯನ್ನು ಅನುದಾನ ಇಡುವುದರ ಬಜೆಟ್ ನಲ್ಲಿ ಇಡುವುದರ ಮುಖಾಂತರ ಕಂಬಳವನ್ನ ಒಂದು ರಾಜ್ಯದ ಕ್ರೀಡೆಯಾಗಿ, ಹೇಗೆ ಜಲ್ಲಿಕಟ್ಟು ತಮಿಳುನಾಡಿನಲ್ಲಿತ್ತ ಅದೇ ಜಲ್ಲಿಕಟ್ಟಿನ ಮಾದರಿಯಲ್ಲಿ ಕಂಬಳವನ್ನ ಕರ್ನಾಟಕದ ಕ್ರೀಡೆಯಾಗಿ ಪರಿವರ್ತನೆ ಮಾಡಿದ್ದು, ಆ ಒಂದು ಭಾಗ್ಯ ನೀವೆಲ್ಲ ಆಶೀರ್ವಾದ ಕೊಟ್ಟು ನನಗೆ ಮಾಡಿದಿರಿ ಅಂತ ಹೇಳುವಂತ ಗೌರವವನ್ನು ನಾನು ಹೇಳಲಿಕ್ಕಿದ್ದ. ಅದರ ನಂತರ ಕೋರ್ಟ್ಗಳಲ್ಲಿ ಆದಂತ ವ್ಯವಹಾರಗಳು, ಕೋರ್ಟ್ಗಳಲ್ಲಿ ನಡೆದಂತ ವ್ಯವಹಾರಗಳು, 2 ಸಂದರ್ಭದಲ್ಲಿ ಕೂಡ ನನಗೆ ಅತ್ಯಂತ ಹೆಚ್ಚು ಅವಕಾಶ ಅಶೋಕ್ ರೈಯವರು ನನ್ನ ಜೊತೆಯಲ್ಲೇ ಈ ಕಂಬಳದ ಹಿಂದೆ ಕೋರ್ಟ್ನ ವ್ಯವಹಾರ ಮಾಡುವಂತ ಎಲ್ಲಾ ಸಂದರ್ಭಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಂಬಳದ ನೇತಾರರನ್ನು ಕೂಡಿಸಿಕೊಂಡು ಮಾಡ್ತಾ ಇದ್ದೆ. ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬಂದಾಗ ಇವತ್ತಿನ ನಮ್ಮ ನ್ಯಾಯಮೂರ್ತಿಗಳಾದಂತ ಕೃಷ್ಣ ದೀಕ್ಷಿತರು ಅವತ್ತು ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ದರು. ಅವರ ಒಂದು ರೀತಿಯಲ್ಲಿ ಅದಕ್ಕೆ ಒತ್ತು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅವತ್ತೇ ನಮ್ಮ ಕಂಬಳ ಬಿದ್ದು ಹೋಗ್ತಾ ಇದೆ. ಕೃಷ್ಣ ದೀಕ್ಷಿತರನ್ನ ನನ್ನಲ್ಲಿಗೆ ಕರೆಸಿ ಅಶೋಕ್ ರೈ ನಾವೆಲ್ಲ ಸೇರಿಕೊಂಡು ಕೃಷ್ಣ ದೀಕ್ಷಿತರ ಮುಖಾಂತರ ಈ ಕ್ರೀಡೆ ಇದೊಂದು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಭಾಗದ ಒಂದು ಅತ್ಯಂತ ಅದ್ಭುತ ಜಾನಪದ ಕ್ರೀಡೆ ಅಂತ ಅದನ್ನ ಉಳಿಸುವಂತ ಪ್ರಯತ್ನ ಮಾಡಿದ್ವಿ. ಸುಪ್ರೀಂ ಕೋರ್ಟ್ಗೆ ಬಂತು. ಕದಂಬರು ಮತ್ತೆ ನಮ್ಮ ದೇವಿಪ್ರಸಾದರು, ಬಾಕಿ ಯಾರಪ್ಪ ಅವರು, ಶಾಂತಾರತಿ ಅಂದ್ರು, ಬಿಆರ್ ಶೆಟ್ಟರು, ಇವರೆಲ್ಲ ಇವರೆಲ್ಲ ದೆಹಲಿಗೆ ಬಂದಿದ್ರು. ನಾವು ದೆಹಲಿಯಲ್ಲಿ ನಮ್ಮ ಸರ್ಕಾರದ ಎಲ್ಲ ವಕೀಲರುಗಳನ್ನ ಕರೆಸಿ, ನನಗೆ ಪುಣ್ಯಕ್ಕೆ ಆಗ ನಾನು ಕೇಂದ್ರದ ಕಾನೂನು ಮಂತ್ರಿಯಾಗಿದ್ದೆ, ಅವರನ್ನೆಲ್ಲ ಕರೆಸಿ ನಮ್ಮ ಪರವಾದಂತ ವಾದಗಳನ್ನ ಮಂಡನೆ ಮಾಡುವುದರ ಮುಖಾಂತರ ಕಂಬಳವನ್ನು ಉಳಿಸಲಿಕ್ಕೆ ಆ ಒಂದು ಕಾಲಘಟ್ಟದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತದು ಕೇವಲ ದಕ್ಷಿಣ ಕನ್ನಡ ಉಡುಪಿ ಆ ಭಾಗಕ್ಕೆ ಸೀಮಿತವಾಗಿದೆ, ಇವತ್ತು ಅದು ರಾಜ್ಯದ ಕ್ರೀಡೆಯಾಗಿ ಪರಿವರ್ತನೆ ಆಗ್ತದೆ. ಬೆಂಗಳೂರು ಅಂತ ಹೇಳಿದ್ರೆ, ಭಾರತ ಅಂತ ಹೇಳಿದ್ರೆ ಗೊತ್ತಿಲ್ಲದಿದ್ದವರು ಕೂಡ ಜಗತ್ತಿನ ಮೂಲೆ ಮೂಲೆಯಲ್ಲಿ ಬೆಂಗಳೂರು ಅಂತ ಹೇಳಿದ್ರೆ ಗೊತ್ತಿದೆ ಅಲ್ವಾ? ಆದ ಕಾರಣ ನಾಳೆ ದಿನ ಆ ಕ್ರೀಡೆಗೆ ಪಾರ್ಟಿಸಿಪೇಟ್ ಮಾಡುವಂತಾರೆ. ಈಗಾಗಲೇ ನಿಮ್ಮ ನಿರೀಕ್ಷೆಯ ಪ್ರಕಾರ ನಮ್ಮ ಗುರುಜನರು ಮತ್ತೆ ನಮ್ಮ ಇವರು ಗುಣರಂಜನ್ ಶೆಟ್ಟರು ಎಲ್ಲ ನಿನ್ನೆ ಮನೆಗೆ ಬಂದಿದ್ರು. ನಾನು ಅವರಲ್ಲಿ ಮಾತಾಡಿದ್ದೆ, ಸ್ವಲ್ಪ ವಿಚಾರಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡುವಂತದನ್ನು ಮಾಡಿದೆ. ನಾನು ಒಂದು ಹಂತದಲ್ಲಿ ಏನು, ಅವರು ಬಂದ ನಂತರ ಮಳೆ ಕೂಡ ದೇವರು ಬರಲಿಕ್ಕೆ ಶುರುವಾಯಿತು. ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ತಲೆಬಿಸಿ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾನು ಅವರಲ್ಲಿ ಹೇಳಿದೆ, ಎಲ್ಲಿಯಾದರೂ ಇಲ್ಲಿ ನಾವು ಈ ಕಂಬಳ ಮಾಡಿ ಇದಕ್ಕೆ ಬೇಕಾದಂತ ನೀರು ಉಪಯೋಗ ಮಾಡುವಂತ ಸಂದರ್ಭದಲ್ಲಿ ಇವತ್ತು ತುಂಬಾ ಬುದ್ಧಿಜೀವಿಗಳು, ಹೇಗೆ ನಮಗೆ ಕಂಬಳಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಬುದ್ಧಿಜೀವಿಗಳಿದ್ರು, ಅವರೆಲ್ಲ ಚೀಲದಲ್ಲೇ ತಲೆ ಹಾಕೊಂಡಿರೋದು, ತಲೆಯಲ್ಲಿ ಮೆದುಳು ಇಟ್ಕೊಳ್ಳಲ್ಲ. ಅಂತವರೇನಾದ್ರೂ ಉಪದ್ರವ ಮಾಡುವಂತದಕ್ಕೂ ಕೂಡ ನಾವು ಒಂದು ತಯಾರಿಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತ ಆ ಚರ್ಚೆಗಳನ್ನು ಮಾಡಿದೆವು. ನನಗೆ
ಅವರು ಬಂದ ದಿನವೇ ಮಳೆ ಜೋರು ಬರಲಿಕ್ಕೆ ಪ್ರಾರಂಭ ಆಯಿತು. ಶುಭ ಸೂಚನೆ ಅಂತ ಗೊತ್ತಾಯ್ತು, ಈ ಕಂಬಳ ಯಶಸ್ವಿ ಆಗ್ತದೆ ಅಂತ ಹೇಳುವಂತ ವಿಶ್ವಾಸ ಬಂತು. ಆ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಪ್ರಾರ್ಥನೆ ಮಾಡೋಣ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೆಚ್ಚು ಮಳೆ ಬರಲಿ, ಕೊಡಗಿನಲ್ಲಿ ಇನ್ನಷ್ಟು ಹೆಚ್ಚು ಮಳೆ ಬರಲಿ, ಎಲ್ರಿಗೂ ರಾಜ್ಯಕ್ಕೂ ಒಳ್ಳೇದಾಗ್ಲಿ, ಈ ಕಂಬಳವು ಯಶಸ್ವಿಯಾಗ್ಲಿ, ನಿಮಗೆಲ್ಲ ಶುಭವಾಗ್ಲಿ ಅಂತ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.